ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಸ್ ಜಿ ಆರ್ ಮೀಡಿಯಾ ಫಾರ್ ಚಾನಲ್ಗೆ ಸ್ವಾಗತ. ಕನಸಿನಲ್ಲಿ ಯಾವ ಯಾವ ಪ್ರಾಣಿಗಳು ಬಂದರೆ ಅದರ ಅರ್ಥ ಏನು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರದ ಕನಸು ಬಿದ್ದರೆ ಅದೃಷ್ಟ, ಸಂಪತ್ತು ಎಲ್ಲವೂ ಹೆಚ್ಚಾಗುತ್ತದೆ. ಕನಸಿನಲ್ಲಿ ಕುದುರೆ, ಆನೆ, ಹಸು, ಬಿಳಿಯ ಎತ್ತು, ಬಿಳಿಯ ವಸ್ತ್ರ, ಹೂಗಳೊಂದಿಗೆ ಕಂಡುಬಂದರೆ ಹೆಚ್ಚಿನ ಸುಖ ಪ್ರಾಪ್ತಿಯಾಗುತ್ತದೆ. ದವಸ ಧಾನ್ಯಗಳು ರಾಶಿ ಹಾಕಿರುವಂತೆ ಕಂಡು ಬಂದರೆ ಜೀವನದಲ್ಲಿ ಉತ್ತಮವಾದ ದಿನಗಳನ್ನು ನೋಡುವ ಯೋಗ ಇದೆ ಎಂದು ಅರ್ಥ. ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಕನಸಿನಲ್ಲಿ ಬಿದ್ದರೆ ಎಲ್ಲ ಕಾಯಿಲೆಗಳು ನಿಮ್ಮಿಂದ ಗುಣಮುಖವಾಗಿ ಹೋಗುತ್ತವೆ ಎಂದು ಅರ್ಥ. ಈಗ ಮೊದಲನೆಯದಾಗಿ ಕನಸಿನಲ್ಲಿ ಆನೆಯನ್ನು ನೋಡಿದರೆ ಏನು ಅರ್ಥ ಎಂಬುದನ್ನು ನೋಡೋಣ. ಕನಸಿನಲ್ಲಿ ಆನೆಯನ್ನು ನೋಡುವುದು ಹಣದ ದೃಷ್ಟಿಯಿಂದ ಬಹಳ ಶುಭ ಎಂದು ಹೇಳುತ್ತಾರೆ. ಕನಸಿನಲ್ಲಿ ಆನೆಯ ಆಗಮನವು ತಾಯಿ ಲಕ್ಷ್ಮಿಯ ಆಗಮನ ಎಂದು ಸೂಚಿಸುತ್ತದೆ. ಕನಸಿನಲ್ಲಿ ಆನೆಗಳ ಹಿಂಡನ್ನು ನೋಡಿದರೆ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಅರ್ಥ. ಕನಸಿನಲ್ಲಿ ಇರುವೆಯನ್ನು ಕಂಡರೆ ಕನಸಿನಲ್ಲಿ ಇರುವೆಗಳನ್ನು ನೋಡುವುದು ನಿಮ್ಮ ಕೆಲಸದ ಸ್ಥಳ ಹಾಗೂ ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮುನ್ಸೂಚನೆಯನ್ನು ನೀಡುತ್ತದೆ. ಇರುವೆಗಳನ್ನು ಅವುಗಳ ನೈಸರ್ಗಿಕ ಪರಿಸರದಲ್ಲಿ ನೋಡಿದರೆ ಮತ್ತು ಅವುಗಳನ್ನು ಹಿಂಡಿನಲ್ಲಿ ನೋಡಿದರೆ ಅದನ್ನು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನೀವು ಉದ್ಯೋಗಗಳನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ನಿಮಗೆ ಯಶಸ್ಸಿನ ಸೂಚಿಸುತ್ತದೆ. ಕನಸಿನಲ್ಲಿ ಇರುವೆಗಳು ನಿಮ್ಮ ಮೇಲೆ ಹತ್ತಿದರೆ ಅದು ಒಳ್ಳೆಯದಲ್ಲ. ಇದರರ್ಥ ನೀವು ಕೆಲಸದ ಸ್ಥಳದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು. ಕನಸಿನಲ್ಲಿ ಜೇನುನೊಣವನ್ನು ಕಂಡರೆ ಏನು ಅರ್ಥ ಎನ್ನುವುದನ್ನು ನೋಡೋಣ. ಕನಸಿನಲ್ಲಿ ಜೇನುನೊಣಗಳು ಕಂಡರೆ ತುಂಬ ಒಳ್ಳೆಯದು. ಇದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಕನಸಿನಲ್ಲಿ ಜೇನುನೊಣಗಳನ್ನು ನಿಮ್ಮ ಸುತ್ತಮುತ್ತಲಿನ ಜೇನುಕರಿಸಲು ನೋಡಿದರೆ ಶೀಘ್ರದಲ್ಲಿಯೇ ಎಲ್ಲಿಂದನಾದರೂ ನಿಮಗೆ ಹಣವನ್ನು ಪಡಿತೀರಿ ಎಂದು ಅರ್ಥ. ಸತ್ತ ಜೇನುವನ್ನು ನೊಣವನ್ನು ನೋಡಿದರೆ ಅಶುಭವಾಗುತ್ತದೆ. ಆದ್ದರಿಂದ ನೀವು ಸುತ್ತಮುತ್ತಲಿನ ಜನರನ್ನು ನಂಬಬಾರದು ಎಂದು ಅರ್ಥ. ಕನಸಿನಲ್ಲಿ ಕುದುರೆಯನ್ನು ಕಂಡರೆ ಕನಸಿನಲ್ಲಿ ಕುದುರೆಯನ್ನು ನೋಡುವುದು ಅದೃಷ್ಟದ ಸಂಕೇತವಾಗಿದೆ. ಸ್ವಪ್ನಶಾಸ್ತ್ರದಲ್ಲಿ ಕುದುರೆಯೊಂದಿಗೆ ಅನೇಕ ರೀತಿಯ ಕನಸುಗಳಿವೆ. ಕುದುರೆ ಓಡುವುದನ್ನು ನೋಡಿದರೆ ನೀವು ಪ್ರಗತಿಯನ್ನು ಕಾಣುತ್ತೀರಿ ಎಂದು ಅರ್ಥ. ಕುದುರೆಯ ಪಾದ ರಕ್ಷೆಯನ್ನು ಕನಸಿನಲ್ಲಿ ನೋಡಿದರೆ ಅದು ಒಳ್ಳೆಯದು. ನೀವು ಕುದುರೆ ಸವಾರಿ ಮಾಡುತ್ತಿರುವಂಥ ಕನಸು ಬಿದ್ದರೆ ಅದು ಶುಭ ಸಂಕೇತ. ಇದರ ಅರ್ಥ ಶೀಘ್ರದಲ್ಲೇ ನೀವು ಅದೃಷ್ಟವನ್ನು, ಸಂಪತ್ತನ್ನು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ. ಕನಸಿನಲ್ಲಿ ನವಿಲನ್ನು ನೋಡಿದರೆ ನಿಮಗೆ ಅದೃಷ್ಟ ಆಗಮನವಾಗಲಿದೆ ಎಂದು ಅರ್ಥ. ಕನಸಿನಲ್ಲಿ ನೃತ್ಯ ಮಾಡುವ ನವಿಲನ್ನು ನೋಡಿದರೆ ನೀವು ಸಂತೋಷ ಬರುತ್ತದೆ ಎಂದು ಅರ್ಥ. ನಿಮ್ಮ ಯಾವುದೋ ಒಂದು ದೊಡ್ಡ ಯೋಜನೆ ಯಶಸ್ಸನ್ನು ಪಡೆಯುತ್ತದೆ ಎಂದು ಅರ್ಥ. ಗಾಯಗೊಂಡ ಸ್ಥಿತಿಯಲ್ಲಿ ನವಿಲನ್ನು ನೋಡಿದರೆ ಅತ್ಯಂತ ದುರದೃಷ್ಟಕರವೆಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ನಿಮ್ಮ ಮನೆಯಾದ ಆತ್ಮವಿಶ್ವಾಸವನ್ನು ಅಲ್ಲ ನಿಮ್ಮ ಕೆಲಸವನ್ನು ನೀವು ಹಾಳು ಮಾಡುತ್ತಿದ್ದಾರೆ ಎಂದು ಅರ್ಥ. ನೋಡಿದರಲ್ಲ ವೀಕ್ಷಕರೇ, ಯಾವ್ಯಾವ ತರಹದ ಪ್ರಾಣಿಗಳು ಬಂದರೆ ನಿಮ್ಮ ಕನಸಿನಲ್ಲಿ ಆಗ ನಿಮಗೆ ಯಾವ ತರಹದ ಸಂಕೇತವನ್ನು ಸೂಚಿಸುತ್ತದೆ ಎಂದು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಮರ್ಯಾದೆ ಕ್ಲಿಕ್ ಮಾಡಿ.